सर्व वेदांत सिद्धांतम गोचरम तमगोचरम गोविंदम परमानंदम सद्गुरुम प्रणतोस्म्यहम नारायणम नमस्कृत्य नरम चैव नरोत्तमम देवीम सरस्वतीम व्यासम ततो जय मुदिरे महागणपतियन्नु महासरस्वतियन्नु हागु सद्गुरुगळन्नु मनसिनल्लि स्मरणे माडिकोळ्ळुत्ता कार्तिक मासदल्लि अत्यंत विशेषवादंत दिनगळु नमगे लभ्यवागुत्तवे याकंद्रे कार्तिक मास अंत हेळुवंतद्दु ಆ ಇಡೀ ತಿಂಗಳಂತೇಳುವಂಥದ್ದೇ ಬಹಳ ವಿಶೇಷವಾದದ್ದು. ತಿಂಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ವಿಶೇಷವಾದಂತಹ ದಿನಗಳು ಬರುವಂಥದ್ದು ಇಲ್ಲಿ. ಯಾಕಂದರೆ ನಾವು ಜ್ಞಾನವನ್ನು ಕೊಡುವಂತಹ ದೀಪವನ್ನು ಬೆಳಗುವುದು ಕಾರ್ತಿಕ ಮಾಸದಲ್ಲಿ. ಈ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಬೆಳಗುವುದಕ್ಕೆ ವಿಶೇಷವಾದಂತಹ ಪ್ರಾಧಾನ್ಯತೆಯನ್ನು ನಮ್ಮ ಹಿರಿಯರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ, ಅಂತಹ ಜ್ಞಾನವನ್ನು ಕೊಟ್ಟಿದ್ದಾರೆ. ನಾವು ಕಾರ್ತಿಕ ಮಾಸದಲ್ಲಿ ತುಪ್ಪದ ದೀಪವನ್ನು ಹಚ್ಚಿತಂತಾದರೆ ನಮ್ಮ ಜ್ಞಾನ ವೃದ್ಧಿಯಾಗುವುದರೊಂದಿಗೆ ನಮ್ಮ ವಿಶೇಷವಾದಂತಹ ಸಂಪತ್ತು ಅಂತ ಹೇಳುವಂಥದ್ದು ಅದು ಅಭಿವೃದ್ಧಿಯಾಗ್ತದೆ. ಸಂಪತ್ತು ಅಂತ ಹೇಳಿದರೆ ಕೇವಲ ಹಣಕಾಸು ಅಂತಲ್ಲ, ಪ್ರತಿಯೊಂದು ಕೂಡ ಮನುಷ್ಯನ ಒಳಿತಿಗೆ ಉಂಟಾಗುವ ಪ್ರತಿಯೊಂದು ಘಟನೆಗಳು ಕೂಡ ಅದು ಸಂಪತ್ತು ಅಂತಲೇ ನಾವು ತಿಳ್ಕೊಳ್ಬೇಕು. ಒಳ್ಳೆಯ ಹೆಂಡತಿ ಸಿಕ್ಕುವುದು ಸಂಪತ್ತು, ಒಳ್ಳೆಯ ಮಗನನ್ನು ಪಡ್ಕೊಳ್ಳುವುದು ಸಂಪತ್ತು, ಹಾಗೆ ಒಳ್ಳೆಯ ವಿದ್ಯೆ ಬುದ್ಧಿ ಆಯುಷ್ಯ ಪಡ್ಕೊಳ್ಳುವುದು ಕೂಡ ಸಂಪತ್ತೇ ಆಗುತ್ತದೆ. ಹಾಗಾಗಿ ಈ ತುಪ್ಪದ ದೀಪವನ್ನು ಈ ಮಾಸದಲ್ಲಿ ಬೆಳಗುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದರಿಂದ ನಮ್ಮ ಏನಾದರೂ ನಾವು ಮಾಡಿದಂತಹ ತಪ್ಪುಗಳಿದ್ದರೆ ಅದರಿಂದ ಉಂಟಾದಂತಹ ಗ್ರಹಚಾರ ಏನಾದರೂ ಇರುವುದಿದ್ದರೆ ಅದನ್ನು ಈ ರೀತಿಯಾಗಿ ಪರಿಹರಿಸಿಕೊಳ್ಳಲಿಕ್ಕೆ ಈ ಮಾಸ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು. ಆ ಕಾರಣದಿಂದ ನಾವು ಪ್ರತಿಯೊಂದು ಹಚ್ಚುವ ದೀಪಕ್ಕೂ ಕೂಡ ವಿಶೇಷವಾದಂತಹ ಫಲಗಳನ್ನು ನಮಗೆ ಹಿರಿಯರು ಹೇಳಿದ್ದಾರೆ. ಹಾಗೆ ಈ ಮಾಸದಲ್ಲಿ ಎಲ್ಲ ದೇವಾಲಯಗಳಲ್ಲಿ, ತಟಾಕಗಳಲ್ಲಿ, ಗುಡಿ, ಗೋಪುರ, ಮಂದಿರ ಎಲ್ಲ ಕಡೆಗಳಲ್ಲೂ ಕೂಡ ದೀಪವನ್ನು ಬೆಳಗಿಸಿ ನಮ್ಮ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಬೆಳಗುವ ದೀಪವು ಇದಾಗಬೇಕೆಂಬುದು ನಾವು ಭಗವಂತನಲ್ಲಿ ಮಾಡಿಕೊಳ್ಳುವಂಥ ಪ್ರಾರ್ಥನೆ. ಹಾಗಾಗಿ ಈ ಕಾರ್ತಿಕ ಮಾಸದ ವಿಶೇಷತೆಯಲ್ಲಿ ನಾವು ಇನ್ನೂ ಹೆಚ್ಚಿನದಾದಂಥ ವಿಶೇಷತೆಯನ್ನು ಏನು ಎಂಬುದನ್ನು ಗಮನಿಸುವುದಾದರೆ, ಕಾರ್ತಿಕೇ ಜ್ಞಾನಸಿದ್ಧಿ ಸ್ಯಾತ್, ಕಾರ್ತಿಕೇತು ಕೃತಾದೀಕ್ಷ ಋಣಾನಂ ಜನ್ಮ ವಿಮೋಚಿನಿ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಜ್ಞಾನಂ ಮಹೇಶ್ವರಾದಿಚೇತ್, ಈ ವಿಚಾರವನ್ನು ಅಲ್ಲಿ ಹೇಳಿದ್ದಾರೆ. ಇಡೀ ಕಾರ್ತಿಕ ಮಾಸವೇ ಜ್ಞಾನ ಸಾಧನೆಗೂ ಮಂತ್ರ ದೀಕ್ಷಾ ಸಿದ್ಧಿಗೂ ಇದು ವಿಶೇಷವಾದಂತಹ ದಿನಗಳಾಗಿದೆ. ಹಾಗಾಗಿ ಯಾರಾದರೂ ಏನಾದರೂ ದೀಕ್ಷೆಯನ್ನು ಪಡ್ಕೊಳ್ಬೇಕಾದ್ರೆ, ನಾನು ಇಂತಹ ವಿಚಾರಗಳಲ್ಲಿ ಸಾಧನೆಯನ್ನು ಮಾಡಿಕೊಳ್ಬೇಕು ಅಂತ ಆತ ನಿರ್ಧಾರ ಮಾಡಿದರೆ ಈ ಕಾರ್ತಿಕ ಮಾಸ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು. ಹಾಗೆ ಋಣಾಣಂ ಜನ್ಮ ವಿಮೋಚಿನಿ, ಈ ಜನ್ಮದಲ್ಲಿ ನಾವು ಮಾಡುವಂತಹ ಪುಣ್ಯಕಾರ್ಯಗಳಿಂದ ಮತ್ತು ವಿಮೋಚನೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಈ ಜನ್ಮ ಅಂತ ಹೇಳುವಂಥದ್ದು ನಾವು ಅನೇಕ ಜನ್ಮಗಳನ್ನು ಪಡೆದು ಕೊನೆಯದಾಗಿ ಜ್ಞಾನದ ಕೊನೆಯ ಹಂತದಲ್ಲಿ ನಾವು ಮಾಡಿದಂತಹ ಒಂದು ಸತ್ಕಾರ್ಯದಿಂದ ಮತ್ತೆ ಸತ್ಕೃತಿಯನ್ನು ಪಡೆಯುವಂಥದ್ದು ಸಂದರ್ಭ. ಅದಕ್ಕೆ ಅಂತಹ ಸಾಧನೆಯನ್ನು ಕೈಗೊಳ್ಳುವುದಕ್ಕೆ, ಮೋಕ್ಷವನ್ನು ಪಡೆದುಕೊಳ್ಳೋಕ್ಕೆ ಎಲ್ಲ ವಿಧದಲ್ಲಿಯೂ ಕೂಡ ಈ ಮಾಸ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದುದು. ಜ್ಞಾನಂ ಮಹೇಶ್ವರಾದಿಚೇತ್ ಎಂಬಂತೆ ಜ್ಞಾನಪ್ರದ ದೇವತೆ ಎಂದು ಪ್ರಸಿದ್ಧನಾಗಿರುವ ಶಿವನಿಗೆ ಈ ಮಾಸದ ಸೋಮವಾರಗಳು ಅತ್ಯಂತ ವಿಶೇಷವಾದುದು. ನಾವು ಕಾರ್ತಿಕ ಸೋಮವಾರ ಅಂತ ಹೇಳ್ತೀವಿ. ಕಾರ್ತಿಕ ಸೋಮವಾರದಲ್ಲಿ ಜನರು ವೃತ ನಿಯಮಗಳಿಂದ ಇದ್ದು ಶಿವ ದೇವಾಲಯಕ್ಕೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಮಾಡಿ ಉಪವಾಸವನ್ನು ಮಾಡಿಯೋ ಅಥವಾ ಇತರರು ಅಲ್ಲಿದ್ದಂತಹ ನೈವೇದ್ಯವನ್ನು ಭಕ್ಷಿಸುವ ಮೂಲಕ, ಹೀಗೆ ಈ ಕಾರ್ತಿಕ ಸೋಮವಾರದಲ್ಲಿ ನಾವು ವಿಶೇಷವಾಗಿ ಶಿವನ ಕೃಪೆಗೆ ಪಾತ್ರರಾಗಬೇಕು. ಯಾಕೆ ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಶಿವ ಜ್ಞಾನಕಾರಕ, ಮನೋಕಾರಕ. ಹಾಗಾಗಿ ಯೇ ಜ್ಞಾನ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ ಏನಿದ್ದರೂ ಪ್ರಯೋಜನವಿಲ್ಲ. 64 ವಿದ್ಯೆಗಳಲ್ಲಿ ಎಲ್ಲ ವಿದ್ಯೆ 63 ವಿದ್ಯೆಯೂ ನಮ್ಗೆ ಗೊತ್ತುಂಟು. ಜ್ಞಾನವೇ ಇಲ್ಲಂತಾದರೆ ಆಗ ಅಷ್ಟು ವಿದ್ಯೆಗಳನ್ನು ಕಲಿತು ಏನು ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾಗಿ ಮನುಷ್ಯನಿಗೆ ಜ್ಞಾನ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಅಂಥ ಸುಜ್ಞಾನವನ್ನು ಕರುಣಿಸುವವನು ಮಹೇಶ್ವರನಾದ್ದರಿಂದ ಈ ಕಾರ್ತಿಕ ಸೋಮವಾರ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂತಹ ವಿಚಾರ. ಹಾಗೆ ಈ ಮಾಸದ ಸೋಮವಾರ ಜನರು ವಿಶೇಷವಾಗಿ ಆಚರಣೆಯನ್ನು ಮಾಡುವಂಥದ್ದು, ಆಚರಿಸುವಂಥದ್ದು ನಾವು ಕಾಣ್ತೇವೆ. ನಿವೇದ್ಯ ಕೇಶವೇ ಮಾಲಂ ತುಳಸಿ ಕಾಷ್ಟ ಸಂಭವಂ ತುಳಸಿ ಕಾಷ್ಟ ಸಂಭೂತೆ ಮಾಲೆ ಕೃಷ್ಣ ಜನಪ್ರಿಯೇ
ಪಿಬರ್ಬಿ ತ್ವಾಮಹಂ ಕಾಂತೆ ಕುರುಮಾಂ ಕೃಷ್ಣವಲ್ಲಭಂ ಅಂತ. ಕಾರ್ತಿಕ ಮಾಸದಲ್ಲಿ ಶಿವನನ್ನು ನಾವು ಹೇಗೆ ಪೂಜಿಸುತ್ತೇವೆಯೋ ಹಾಗೆ ತುಳಸಿ ಪೂಜೆ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ಬಹಳ ವಿಶೇಷವಾದದ್ದು. ನಾವು ದಿನನಿತ್ಯವೂ ತುಳಸಿಯನ್ನು ಪೂಜಿಸುವುದು ಕಾಣ್ತೇವೆ, ದಿನನಿತ್ಯವೂ ತುಳಸಿಗೆ ದೀಪವನ್ನಿಡುವಂಥದ್ದು ನಮಸ್ಕರಿಸುವಂಥದ್ದು ಕಾಣ್ತೇವೆ. ಆದರೆ ವಿಶೇಷವಾಗಿ ಈ ಮಾಸದಲ್ಲಿ ತುಳಸಿಯನ್ನು ಪೂಜಿಸುವುದು ಅತ್ಯಂತ ವಿಶೇಷ. ಅದಕ್ಕಾಗಿ ಇದು ವಿಷ್ಣುವಿಗೂ ಕೂಡ ಅತ್ಯಂತ ಪ್ರಿಯವಾದಂಥ ಮಾಸ. ಕೇವಲ ಶಿವನಿಗೆ ಮಾತ್ರ ಪ್ರಿಯವಾದ ಮಾಸ ಅಲ್ಲ, ವಿಷ್ಣುವು ಕೂಡ ಇದರಿಂದ ಸಂತುಷ್ಟನಾಗ್ತಾನೆ. ಹೇಗೆ? ತುಳಸಿಯನ್ನು ಪೂಜಿಸುವುದರ ಮೂಲಕ. ಹೇಗೆ ತುಳಸಿಯನ್ನು ಪೂಜಿಸಬೇಕು? ಕೃಷ್ಣನನ್ನು ಜೊತೆಯಲ್ಲಿ ಕೂರಿಸಿಕೊಂಡು ತುಳಸಿ ಪೂಜೆ ಮಾಡುವಂಥದ್ದು. ಇದು ನಾವು ವಿಶೇಷವಾಗಿ ಆಧ್ಯಾತ್ಮಿಕ ಜ್ಞಾನಿಗಳಿಂದ ನಾವು ತಿಳಿದುಕೊಂಡಂತಹ ಸತ್ಯ. ಹಾಗಾಗಿ ಕಾರ್ತಿಕ ಶುಕ್ಲ ದ್ವಾದಶಿ ಮತ್ತು ಪೂರ್ಣಿಮೆಯ ಪವಿತ್ರವಾದಂತಹ ಮನ್ವಾದಿಗಳು ಈ ಮಾಸದಲ್ಲೇ ಆಗಿವೆ. ಹೀಗೆ ಭಕ್ತಿ ಜ್ಞಾನ ಸಾಧಕರಿಗೆ ಪ್ರಶಸ್ತವಾಗಿರುವ ಕಾರ್ತಿಕ ಮಾಸದಲ್ಲಿಯೂ ಅತ್ಯಂತ ವಿಖ್ಯಾತವಾಗಿರುವಂತಹ ದಿನ ಇಲ್ಲಿ ಉತ್ಥಾನ ದ್ವಾದಶಿ ಬರ್ತದೆ. ನೋಡಿ, ಇಲ್ಲಿ ಮೂರು ವಿಶೇಷಗಳನ್ನು ನಾವು ಗಮನಿಸಬಹುದು. ಒಂದನೆಯದಾಗಿ, ಕಾರ್ತಿಕ ಸೋಮವಾರ ಶಿವನಿಗೆ ಪ್ರಿಯವಾದದ್ದು. ಇದೇ ಮಾಸದಲ್ಲಿ ತುಳಸಿ ಪೂಜೆಯನ್ನು ಕೃಷ್ಣನ ಜೊತೆಯಲ್ಲಿ ಮಾಡುವಂಥದ್ದು. ಹಾಗೆ ಉತ್ಥಾನ ದ್ವಾದಶಿ. ಉತ್ಥಾನ ದ್ವಾದಶಿ ಅಂದರೆ ಏನು? ಇದು ಬಹಳ ವಿಶೇಷವಾದದ್ದು. ನಾಲ್ಕು ತಿಂಗಳ ಕಾಲ ಭಗವಂತ ನಿದ್ರಾವಸ್ಥೆಯಲ್ಲಿ ಇರುವಂಥದ್ದು, ಆತ ಯೋಗ ನಿದ್ರೆಯಲ್ಲಿ ಇರುವಂಥದ್ದು. ಆಗ ತಿಳಿದವರು, ಮುಖ್ಯವಾಗಿ ಮಠಾಧೀಶರು ಇತ್ಯಾದಿಗಳು ಚಾತುರ್ಮಾಸ ವ್ರತವನ್ನು ಆಚರಿಸುತ್ತಾ ತದನಂತರ ಈ ಉತ್ಥಾನ ದ್ವಾದಶಿ ಎಂದು ಭಗವಂತನನ್ನು ಎಚ್ಚರಿಸುವ ದಿನ, ಆತ ತನ್ನ ಎಚ್ಚರಿಕೆಯ ಮುದ್ರೆಯನ್ನು ತೋರಿಸುವಂತಹ ದಿನ. ಇದು ವಿಶೇಷವಾದಂತಹ ದಿನ. ಹಾಗಾಗಿ ಈ ತುಳಸಿ ಪೂಜೆಯು ಕೂಡ ಈ ಉತ್ಥಾನ ದ್ವಾದಶಿಯ ದಿನದಂದೇ ಆಚರಿಸುವಂಥದ್ದು. ಉತ್ಥಾನ ಅಂದರೆ ಏಳುವುದು, ಇಲ್ಲಿ ನಿದ್ರೆಯಿಂದ ಏಳುವುದು ಅಂದ ಅರ್ಥ. ನಾರಾಯಣನು ತನ್ನ ನಿದ್ರಾ ಮುದ್ರೆಯನ್ನು ಬಿಟ್ಟು ಎಚ್ಚರಿಕೆಯ ಮುದ್ರೆಯನ್ನು ಜನರಿಗೆ ತೋರಿಸುವಂಥ ವಿಶೇಷವಾದಂತಹ ದಿನ ಅದು ಉತ್ಥಾನ ದ್ವಾದಶಿ ಎನಿಸಿತು. ಭಗವಂತ ಹೇಗೆ, ಆತ ಏನು ನಮ್ಮ ತೋರಿಕೆಗೆ ನಾವು ಏಳುವುದಂತ ಹೇಳಿದರೂ ಏನು ಭಗವಂತನಿಗೆ ನಿದ್ರೆ ಅಂತ ಹೇಳುವಂಥದ್ದು ಏನು ಇಲ್ಲ. ಆದರೆ ನಮ್ಮ ಶ್ರೇಯಸ್ಸಿಗಾಗಿ, ನಮ್ಮ ಒಳಿತಿಗಾಗಿ ಭಗವಂತನನ್ನು ಎಚ್ಚರಿಸುವುದು ನಾವು ದೇವಾಲಯಗಳಲ್ಲಿ ಕಾಣ್ತೇವೆ. ಸಾಮಾನ್ಯವಾಗಿ ಆರತಿಯನ್ನು ಹಿಡಿದು ಬಾಗಿಲನ್ನು ಹಾಕಿದಾಗ ದೇವರನ್ನು ಸುಪ್ರಭಾತದೊಂದಿಗೆ ಎಚ್ಚರಿಸುವುದನ್ನು, ತದನಂತರ ಪೂಜೆ ಪುನಸ್ಕಾರ ಇತ್ಯಾದಿ ಸೇವೆಗಳನ್ನು ನಾವು ಮಾಡುವಂಥದ್ದು ಕಾಣ್ತೇವೆ. ಹಾಗೆ ನಿದ್ರಾ ಮುದ್ರೆಯಲ್ಲಿದ್ದಂಥ ಭಗವಂತನನ್ನು ಎಚ್ಚರಿಕೆಯ ಮುದ್ರೆಯ ಮೂಲಕ ಎಬ್ಬಿಸುವಾಗ ನಾವು ವಿಶೇಷವಾಗಿ ಮಂತ್ರಗಳನ್ನು, ಸುಪ್ರಭಾತಗಳನ್ನು, ಪೂಜೆಗಳನ್ನು ಮಾಡಿ ಎಬ್ಬಿಸುವಂಥದ್ದು ನಾವು ಕೇಳ್ತೇವೆ. ಹಾಗಾದರೆ ಆತನನ್ನು ಹೇಗೆ ಎಚ್ಚರಿಸಬೇಕು ಎಂದರೆ, ಇದಂ ವಿಷ್ಣುಂ ಚಕ್ರಮೇ ಎಂಬಂಥ ಮಂತ್ರದಿಂದ ನಾರಾಯಣನನ್ನು ಎಬ್ಬಿಸಬೇಕು. ಓಂ ಬ್ರಹ್ಮೇಂದ್ರ ರುದ್ರಾಗ್ನಿ ಕುಪಾರ ಕುಬೇರ ಸೂರ್ಯ ಸೋಮಾದಿ ಭಿವಂದಿತ ವಂದನೀಯ ಬುದ್ಧಸ್ಯ ವೇದೇಶ ಜಗನ್ನಿವಾಸ ಮಂತ್ರ ಪ್ರಭಾವೇಣ ಸುಖಮೇವ ಅಂತೇಳಿ. ಅಂದರೆ ಈ ಮಂತ್ರದ ಪ್ರಭಾವದಿಂದ ನೀನು ಸುಖವಾಗಿ ನಿದ್ರೆಯಿಂದ ಎದ್ದೇಳು ಎಂಬಂತಹ ವಿಶೇಷವಾದಂತಹ ಒಂದು ಕಾರಣ. ಅದಕ್ಕೆ ನಾವು ಹೇಳುವಂಥದ್ದು ಅಂದರೆ, ಇಂದ್ರ ದೇವೇಂದ್ರ ದೇವತೆಗಳು ಮರುತ್ತುಗಳು ಹೀಗೆ ದೇವಾನು ದೇವತೆಗಳು ಎಲ್ಲರಿಂದಲೂ ಕೂಡ ನೀನು ವಂದನೆಯನ್ನು ಸ್ವೀಕರಿಸುವಂತಹವನು. ಅಂತಹ ದೇವರ ದೇವನಾದಂತಹ ನೀನು ಈ ಉತ್ಥಾನ ದ್ವಾದಶಿ ಎಂದು ನೀನು ಉತ್ಥಾನ ಅಂದರೆ ಎದ್ದೇಳಬೇಕು ಅಂತ ಹೇಳಿ ಆ ಮಂತ್ರಗಳ ಮೂಲಕ ಆತನನ್ನು ಎಬ್ಬಿಸುವಂಥದ್ದು ಕ್ರಮ. ಸುಪ್ರಭಾತವನ್ನು ನಾವು ಹೇಳಬೇಕು. ಭಗವಂತನ ಎದುರಿಗೆ ಚಾತುರ್ಮಾಸ ವ್ರತಕ್ಕೆ ಮಂಗಲವನ್ನು ಹಾಕುವಂಥದ್ದು. ನಾಲ್ಕು ತಿಂಗಳ ಕಾಲ ಚಾತುರ್ಮಾಸ ವ್ರತದಲ್ಲಿ ಇದ್ದು ಇಂದು ಆ ವ್ರತಕ್ಕೆ ಮಂಗಳವನ್ನು ಹಾಕುವಂಥದ್ದು, ಅದನ್ನು ಕೊನೆಗೊಳ್ಳುವಂಥದ್ದು ಇದೇ ದಿನವಾಗಿರುತ್ತದೆ. ಹೀಗೆ ಭಗವಂತನನ್ನು ಎಚ್ಚರಗೊಳಿಸುವ ಪ್ರಬೋಧೋತ್ಸವದೊಡನೆ ಇಲ್ಲಿ ತುಳಸಿ ವಿವಾಹವನ್ನು ಮಾಡುವಂಥದ್ದು ಕ್ರಮ. ಇದು ಬಹಳ ಪೂರ್ವದಿಂದಲೂ, ಬಹಳ ಹಿಂದಿನ ಕಾಲದಲ್ಲೂ ಕೂಡ ಇದು ಆಚರಣೆಗೆ ಬಂದಿದೆ. ಶ್ರೀ ಭಗವಂತನಿಗೂ ಮತ್ತು ತುಳಸಿದೇವಿಗೂ ಷೋಡಶೋಪಚಾರಗಳಿಂದ ಅಲ್ಲಿ ಪೂಜೆ ಮಾಡಬೇಕು. ಭಗವಂತನನ್ನು ಪುರುಷ ಸೂಕ್ತದಿಂದಲೂ, ಹಾಗೆ ತುಳಸಿಯನ್ನು ಅಲ್ಲಿ ಸ್ತ್ರೀ ಸೂಕ್ತದಿಂದಲೂ ಅಲ್ಲಿ ಪೂಜಿಸುವಂಥದ್ದು. ಹಾಗೆ ಅದಕ್ಕೆ ಬೇಕಾದಂಥ ನೈವೇದ್ಯ ಪೂಜಾ ಕ್ರಮಗಳನ್ನು ನಾವು ಶಾಸ್ತ್ರೋಕ್ತವಾಗಿ ಮಾಡಿ ಪೂಜಿಸಿದಾಗ ಅತ್ತ ಭಗವಂತನಿಗೂ ಇತ್ತ ತುಳಸೀದೇವಿಯ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗಲಿಕ್ಕೆ ಬಹಳ ವಿಶೇಷವಾದಂತಹ ಇದು ದಿನವಾಗಿರುತ್ತದೆ. ಶ್ರೀ ಭಗವಂತನಿಗೂ ಮತ್ತು ತುಳಸೀದೇವಿಗೂ ಪೂಜಿಸುವುದರಿಂದ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಅಲ್ಲಿ ನೀಗಿ ನಾವು ಸುಖವನ್ನು ಪಡೆದುಕೊಳ್ಳಲಿಕ್ಕೆ ತನ್ಮೂಲಕ ಸಾಧ್ಯವಿರುತ್ತದೆ. ಹಾಗೆ ತುಳಸೀದೇವಿಗೆ
ಮಂಗಳ ಸ್ನಾನವನ್ನು ಮಾಡಬೇಕು, ತದನಂತರ ಪೂಜಿಸಬೇಕು, ಕುಂಕುಮ ಅರಸಿನ ಇತ್ಯಾದಿಗಳನ್ನು ಸಮರ್ಪಣೆಯನ್ನು ಮಾಡಿ ಸುಮಂಗಲಿಯರ ಕೈಯಿಂದ ಈ ಕಾರ್ಯವನ್ನು ನಾವು ಮಾಡಿಸುವಂಥದ್ದು. ಅದು ಶಾಸ್ತ್ರ, ಅದು ಶಾಸ್ತ್ರ ವಿಧಿಸಿದಂತಹ ನಿಯಮ ಕೂಡ ಆಗಿರುತ್ತದೆ. ಹಾಗೆ ಈ ರೀತಿಯಾಗಿ ಪೂಜೆ ಸಲ್ಲಿಸಿದ ಮಹಾವಿಷ್ಣುವಿಗೆ ಮಂಗಳಾರತಿಯನ್ನು ಮಾಡಿ ಮನೆ ಮಂದಿಯೊಂದಿಗೆ ನಾವು ಸುತ್ತುವರೆದು ಪೂಜೆಯನ್ನು ಸಲ್ಲಿಸುವುದು ವಿಶೇಷವಾದಂತಹ ಸಂದರ್ಭವಾಗುತ್ತದೆ. ಹಾಗೆ ಕೃಷ್ಣನೊಡನೆ ತುಳಸಿಯನ್ನು ಪೂಜಿಸುವಂಥದ್ದು, ದ್ವಾದಶಿಯನ್ನು ನೆಲ್ಲಿಕಾಯಿಯಿಂದ ಕೂಡಿದ ನೆಲ್ಲಿಯ ಕೊಂಬೆ ಅಥವಾ ಗೆಲ್ಲು ತುಳಸಿ ಕಟ್ಟೆಯಲ್ಲಿ ಇಟ್ಟು ಶ್ರೀಕೃಷ್ಣನ ವಿಗ್ರಹವನ್ನಿಟ್ಟು ಪೂಜಿಸುವುದು ಸಂಪ್ರದಾಯ. ಹೇಗೆ ತುಳಸಿಯನ್ನು ಪೂಜೆ ಮಾಡಬೇಕಂದ್ರೆ, ಪ್ರತಿನಿತ್ಯವೂ ನಾವು ಸಾಮಾನ್ಯವಾಗಿ ತುಳಸಿಯನ್ನು ಪೂಜೆ ಮಾಡ್ತೇವೆ, ಆದರೆ ಈ ಉತ್ಥಾನ ದ್ವಾದಶಿಯಂದು ತುಳಸಿ ಪೂಜೆಯನ್ನು ಮಾಡುವಾಗ ನೆಲ್ಲಿ ಗಿಡವನ್ನು ಜೊತೆಯಲ್ಲಿ ಇಟ್ಟು ಶ್ರೀಕೃಷ್ಣನ ಮೂರ್ತಿಯನ್ನು ಜೊತೆಯಲ್ಲಿ ಇರಿಸಿಕೊಂಡು ಪೂಜೆ ಮಾಡುವಂಥದ್ದು ಉತ್ಥಾನ ದ್ವಾದಶಿಯ ವಿಶೇಷವಾದಂತಹ ವಿಚಾರವಾಗಿರುತ್ತದೆ. ಹಾಗೆ ಹೀಗೆ ಪೂಜಿಸುವಾಗ ನೆಲ್ಲಿಗಿಡಿಯನ್ನು ಹಾಗೂ ಹಣತೆಯಿಂದ ಮಾಡಿಕೊಂಡು ತುಪ್ಪದಿಂದ ದೀಪವನ್ನು ಹಚ್ಚುವಂಥದ್ದು ವಿಶೇಷ. ಯಾಕಂದರೆ ನಾವು ಪ್ರತಿಯೊಂದು ಬಾರಿಯೂ ದೀಪವನ್ನು ಮಾಡುವಾಗ ಯಾವುದಾದ್ರೂ ಒಂದು ಬೆಳ್ಳಿಯ ಹಣತೆಯೋ ಅಥವಾ ಮಣ್ಣಿನ ಹಣತೆಯೋ ಇಟ್ಟುಕೊಂಡು ದೀಪವನ್ನು ಹಚ್ಚುವಂಥದ್ದು ಕ್ರಮ. ಆದರೆ ಈ ಉತ್ಥಾನ ದ್ವಾದಶಿಯಂದು ನೆಲ್ಲಿ ಕಾಯಿಯನ್ನು ತೆಗೆದುಕೊಂಡು ಅದನ್ನು ಹಣತೆಯಂತೆ ಮಾಡಿ ಅದರಲ್ಲಿ ತುಪ್ಪದ ದೀಪವನ್ನು ಇಟ್ಟು ಆ ದಿನ ಪೂಜಿಸುವಂಥದ್ದು ಅಥವಾ ದೀಪವನ್ನು ಬೆಳಗಿಸುವಂಥದ್ದು ಶಾಸ್ತ್ರೋಕ್ತವಾದುದು, ಇದು ಬಹಳ ವಿಶೇಷವಾದುದು. ಹಾಗೆ ಸಂಪ್ರದಾಯಸ್ಥರು ಪ್ರಾತಃ ಕಾಲದಲ್ಲಿ ಪೂಜೆಯನ್ನು ಮಾಡಿ ಪಾರಾಯಣ ಇತ್ಯಾದಿಗಳನ್ನು ಮಾಡಿ ಮತ್ತು ಸಂಜೆಯೂ ಕೂಡ ತುಳಸಿ ಪೂಜೆಯನ್ನು ಮಾಡುವಂಥ ಕ್ರಮ ನಾವು ಎಲ್ಲ ಕಡೆಗಳಲ್ಲೂ ಕಾಣಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಮನಸ್ಸಿನಲ್ಲಿ ಬರ್ತದೆ, ನೆಲ್ಲಿ ಗಿಡವನ್ನು ಇವತ್ತು ಇಟ್ಟು ತುಳಸಿಯ ಜೊತೆಯಲ್ಲಿ ಯಾಕೆ ಪೂಜೆ ಮಾಡಬೇಕು ಅಂತ. ಅಂದರೆ ಈ ನೆಲ್ಲಿಯ ವಿಶೇಷತೆ ಏನಂದರೆ ತಾಯಿಯಂತೆ ಮನುಷ್ಯರಲ್ಲೇ ಅದಕ್ಕೆ ವಾತ್ಸಲ್ಯ. ನೋಡಿ, ನಾವು ನೆಲ್ಲಿಕಾಯನ್ನು ತಿಂದಾಗ ಅದಂತರ ನೀರು ಕುಡಿದಾಗ ನಮಗೆ ಮನಸ್ಸಿಗೆ ಏನೋ ಸಮಾಧಾನ, ಬಹಳ ಒಂದು ವಿಶೇಷವಾದಂಥ ಆನಂದ ಉಂಟಾಗ್ತದೆ. ಹಾಗಾಗಿ ನೆಲ್ಲಿಕಾಯಿಗೆ ಮನುಷ್ಯರ ಮೇಲೆ ವಿಶೇಷವಾದಂತಹ ಮಮತೆ ಎಂಬುದನ್ನು ಹೇಳುತ್ತಾರೆ. ಹಾಗೆ ಸ್ನಾನ ಮಾಡಿದರೆ ಇದರಿಂದ ಧರ್ಮ ಸಂಗ್ರಹ ಉಂಟಾಗುತ್ತದೆ, ದಾರಿದ್ರ್ಯವನ್ನು ನಾಶಪಡಿಸುತ್ತದೆ ಮತ್ತು ಕೊನೆಯಲ್ಲಿ ಮೋಕ್ಷವನ್ನು ಕರುಣಿಸುತ್ತದೆ. ಹಾಗೆ ಇದು ವಿಘ್ನ ಪರಿಹಾರಕವೂ ಆಗಿರುತ್ತದೆ. ಇದು ನೆಲ್ಲಿಯ ವಿಶೇಷ. ಹಾಗಾಗಿ ನೆಲ್ಲಿಯನ್ನು ಕೂಡ ತುಳಸಿಯ ಜೊತೆಯಲ್ಲಿ ಇಟ್ಟು ಪೂಜಿಸುವಂಥದ್ದು ವಿಶೇಷವಾದಂಥ ಇಂಥ ಸುಖ ಸೌಭಾಗ್ಯವನ್ನು ಕರುಣಿಸುವುದಕ್ಕೆ ಸಾಧ್ಯವಾಗುತ್ತದೆ. ಇದು ಶಿವ ಮತ್ತು ವಿಷ್ಣು ಇರುವರಿಗೂ ಕೂಡ ಪ್ರಿಯವಾದುದು. ಕೇವಲ ನಾವು ಶಿವನಿಗೂ ಮತ್ತು ವಿಷ್ಣುವಿಗೂ ಇದು ಪ್ರಿಯವಾದುದು ಎಂಬುದು ಮಾತ್ರವಲ್ಲ, ಅವರ ಪತ್ನಿಯರಿಗೂ ಕೂಡ ಇದು ವಿಶೇಷವಾದಂಥ ಪ್ರಿಯವಾದಂತಹ ಒಂದು ಗಿಡವಾಗಿರುತ್ತದೆ ಅಥವಾ ನೆಲ್ಲಿಕಾಯಿ ಆಗಿರುತ್ತದೆ. ಕಾರಣ ಪಾರ್ವತಿಯೇ ಹೇಳಿದಂತೆ ನೆಲ್ಲಿ ಗಿಡವನ್ನು, ಇದನ್ನು ಅಮಲಕಿ ಗಿಡ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಈ ನೆಲ್ಲಿ ಗಿಡವನ್ನು ಲಕ್ಷ್ಮೀ ಮತ್ತು ಪಾರ್ವತಿ ಇಬ್ಬರೂ ಕೂಡ ಅದನ್ನು ಬೆಳೆಸಿದರು. ಹಾಗಾಗಿ ಅವರಿಬ್ಬರಿಗೂ ಇದು ವಿಶೇಷವಾದಂಥ ಪ್ರೀತಿಗೆ ಕಾರಣವಾದದ್ದು. ಒಮ್ಮೆ ಇರುವರು ಪ್ರವಾಸದಲ್ಲಿ ಸೇರಿಕೊಂಡಂಥ ಸಮಯದಲ್ಲಿ ಪರಸ್ಪರ ಲಕ್ಷ್ಮಿಗೆ ಶಿವನನ್ನು ಹಾಗೆ ಪಾರ್ವತಿಗೆ ವಿಷ್ಣುವನ್ನು ಪೂಜಿಸಬೇಕು ಅಂತ ಅಲ್ಲಿ ಮನಸ್ಸಿಗೆ ಬರ್ತದೆ. ಹಾಗಾಗಿ ಹೇಗೆ ಪೂಜಿಸಬೇಕು ಅಂದರೆ ತಾವೇ ಸೃಷ್ಟಿಸಿದ ಅಥವಾ ಬೆಳೆಸಿದ ಒಂದು ಪತ್ರೆಯಿಂದ ಈ ದೇವರನ್ನು ಪೂಜಿಸಬೇಕು ಅಂತ ಅವರ ಮನಸ್ಸಿಗೆ ಬಂದಾಗ ಅವರು ಆ ಇಬ್ಬರೂ ಕೂಡ ಕಣ್ಣುಗಳಲ್ಲಿ ಶುದ್ಧವಾದಂಥ ಕಣ್ಣೀರು ಭೂಮಿಗೆ ಬಿದ್ದಾಗ ಅಮಲಿಕಿ ಗಿಡ ಅಂತ ಹೇಳುವಂಥದ್ದು ಸೃಷ್ಟಿಯಾಯಿತು. ಈ ಅಮಲಿಕಿ ಗಿಡ ಅಂದರೆ ಜಲದಿಂದ ಹುಟ್ಟಿದ್ದು ಎಂಬುದಾಗಿ ಅರ್ಥ. ಹೀಗೆ ಈ ರೀತಿ ಅವರ ಕಣ್ಣಿನಿಂದ ಬಿದ್ದಂತಹ ಅಶ್ರುವಿನಿಂದ ಹುಟ್ಟಿದ ಗಿಡವಾದ್ದರಿಂದ ಈ ಗಿಡಕ್ಕೆ ವಿಶೇಷವಾದಂಥ ಪ್ರಾಧಾನ್ಯತೆ. ಆಗ ಎಲ್ಲ ದೇವತೆಗಳು ಕೂಡ ಮುನಿಗಳ ಮುಂದೆ ಈ ದೇವರನ್ನು ಇವರು ಈ ಪುಷ್ಪವನ್ನು ಅರ್ಚಿಸಿ ಅರ್ಥಾತ್ ಈ ಗಿಡದ ನೆಲ್ಲಿಕಾಯಿಯ ದೀಪ ಇತ್ಯಾದಿಗಳನ್ನು ಹಚ್ಚಿ ಅಲ್ಲಿ ಪೂಜೆಯನ್ನು ಮಾಡಿದಾಗ ಆಕಾಶದಲ್ಲಿ ಪುಷ್ಪವೃಷ್ಟಿಯಾಯಿತು, ದೇವತೆಗಳೆಲ್ಲರೂ ಕೂಡ ಸಂತುಷ್ಟರಾದರು, ಭೂಮಿಯಲ್ಲಿ ಜಯಘೋಷ ಉಂಟಾಯಿತು, ಶಂಖಧ್ವನಿ ಮೊಳಗಿತು. ಇವುಗಳಿಂದ ಅಮಲಿಕಿ ದೇವಿ ಅಂದರೆ ಅಮಲಿಕಿ ವೃಕ್ಷ ಆನಂದವನ್ನು ಹೊಂದಿದಳು. ಆಗ ನೆಲ್ಲಿಕಾಯಿ ಗಿಡಕ್ಕೆ ಬಹಳ ಸಂತೋಷ ಆಯಿತು, ನನ್ನನ್ನು ಜೊತೆಯಲ್ಲಿಟ್ಟು ನನ್ನ ಕಾರಣದಿಂದ ಈ ದೇವತೆಗಳು ಋಷಿ ಮುನಿಗಳು ಎಲ್ಲರೂ ಕೂಡ ಸಂತುಷ್ಟರಾದರೆ ನನ್ನಂತಹ ಸೌಭಾಗ್ಯವನ್ನು ಪಡೆದವರು ಮತ್ತೊಬ್ಬರು ಇಲ್ಲ ಅಂತ ಹೇಳಿ ಅಲ್ಲಿ ಸಂತೋಷಗೊಂಡಳು. ಆಕೆಯನ್ನು ಧಾತ್ರಿ ಎಂದು ಕೂಡ ಕರೆಯಲಾಯಿತು. ಇನ್ನು ತುಳಸಿ ಜನನದ ವಿಚಾರವನ್ನು ಹೇಳುವುದಾದರೆ ತುಳಸಿಯ ಜನನ ಹೇಗಾಯಿತು ಎಂಬುದನ್ನು ವೀಕ್ಷಕರಿಗೆ ತಿಳಿಸುವುದಾದರೆ
ತ್ರಿಮೂರ್ತಿಗಳ ಪತ್ನಿಯರು ವಿಷ್ಣುವನ್ನು ಎಚ್ಚರಿಸಲು ಎರಚಿದಂತಹ ಮೂರು ಬೀಜಗಳಲ್ಲಿ ಅಲ್ಲಿ ಧಾತ್ರಿ ಅಂದರೆ ಸರಸ್ವತಿಯು ಎರಚಿದ ಬೀಜದಲ್ಲಿ ಜನಿಸಿದವಳು ಧಾತ್ರಿ. ಅಂತೆಯೇ ರಮಾದೇವಿ ಎರಚಿದ ಬೀಜದಿಂದ ಹುಟ್ಟಿದವಳು ಮಾಲತಿ, ಗೌರಿದೇವಿ ಎರಚಿದ ಬೀಜದಿಂದ ಜನಿಸಿದವಳು ತುಳಸಿ ಎಂದು ಅದು ಶಿವಪುರಾಣದಲ್ಲಿ ಹೇಳಲ್ಪಟ್ಟಿದೆ. ನೋಡಿ, ಒಂದೊಂದು ಪ್ರತಿಯೊಂದು ಈ ಭೂಮಿಯಲ್ಲಿರುವಂಥ ಒಂದೊಂದು ವಸ್ತುವಿಗೂ ಒಂದು ಪೌರಾಣಿಕ ಹಿನ್ನೆಲೆ ಅಂತ ಹೇಳುವಂಥದ್ದುಂಟು, ವಿಶೇಷವಾದಂಥ ಶಕ್ತಿ ಅಂತ ಹೇಳುವಂಥದ್ದು ಉಂಟು. ಅದನ್ನು ನಾವು ಕಾಲ ಕಾಲಕ್ಕೆ ಅದನ್ನು ಅರಿತುಕೊಂಡು ಅದನ್ನು ಉಪಯೋಗಿಸಿಕೊಂಡು ಪೂಜಿಸುವಂಥದ್ದು ಅರ್ಚಿಸುವಂಥದ್ದು ಮಾಡಿದಾಗ ನಾವು ಸಕಲ ಸೌಭಾಗ್ಯಗಳನ್ನು ಪಡೆದುಕೊಳ್ಳಿಕ್ಕೆ ತನ್ಮೂಲಕ ಸಾಧ್ಯವಾಗುತ್ತದೆ. ಆದ್ದರಿಂದ ಉತ್ಥಾನ ದ್ವಾದಶಿಯ ದಿನದಂದು ಆ ನೆಲ್ಲಿ ಗಿಡವನ್ನು ಜೊತೆಯಲ್ಲಿ ಇರಿಸಿಕೊಂಡು ಪೂಜಿಸುವುದರಿಂದ ವಿಶೇಷವಾದಂಥ ಸಂಪತ್ತು ನಮಗೆ ಲಭ್ಯವಾಗುತ್ತದೆ. ಹಾಗೆ ಗೋಘೃತಂ ಜ್ಞಾನಸಿದ್ಧ್ಯರ್ಥಂ ಮೋಕ್ಷ ಸಿದ್ಧ್ಯರ್ಥಮಯಮ ಚ ಸಂಪದರ್ಥಂ ಯಶೋದರ್ಥಂ ಚ ತೈಲಂ ಪೀಡ ನಿವಾರಕಂ ಅಂತ ಹೇಳಿದ್ದಾರೆ. ಅಂದರೆ ನೆಲ್ಲಿಯನ್ನು ಹಣತೆ ಮಾಡಿಕೊಂಡು ಹಸುವಿನ ತುಪ್ಪದಿಂದ ಹಚ್ಚಿದಂತಹ ದೀಪದಿಂದ ಆ ದರ್ಶನದಿಂದ ಮುಖ್ಯವಾಗಿ ಆ ಮೂಲಕ ಧ್ಯಾನವನ್ನು ಮಾಡುವುದರಿಂದ ಅದರ ಪರಿಮಳವನ್ನು ನಾವು ಸ್ವೀಕಾರ ಮಾಡುವುದರಿಂದ ನಾವು ಪಾಪಗಳಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಉಂಟು. ಇದರಿಂದ ಮೋಕ್ಷವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಜ್ಞಾನ ಸಿದ್ಧಿಗೆ ಇದು ಕಾರಣವಾಗುತ್ತದೆ. ಹಾಗೆ ಹೀಗೆ ನಾನಾ ದೃಷ್ಟಿಯಿಂದ ಕಷ್ಟ ಪರಿಹಾರಕವಾಗಿ ಸುಖಪ್ರದವಾಗಿರುವ ನೆಲ್ಲಿಯನ್ನು ಉತ್ಥಾನ ದ್ವಾದಶದಂದು ನಾವು ಪೂಜಿಸುವಂಥದ್ದು ಅತ್ಯಂತ ಶ್ರೇಷ್ಠವಾಗಿದೆ. ಉತ್ಥಾನ ದ್ವಾದಶಿಯಂದು ತುಳಸಿ ಪೂಜೆಯನ್ನು ನೆಲ್ಲಿ ಗಿಡದ ಜೊತೆ ಮಾಡಬೇಕು ಅಂತ ನಾವು ಎಲ್ಲರೂ ತಿಳ್ಕೊಂಡಿದ್ದೇವೆ, ಅದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹಾಗೆ ಯಾಕೆ ಇದರ ವಿಶೇಷ ಅಂದರೆ ಈ ದಿನಕ್ಕೆ ಯಾಕೆ ಅದರ ವಿಶೇಷ ಎಂಬುದಾದರೆ ನಮ್ಮ ಸಂಪ್ರದಾಯದಲ್ಲಿ ದಿನನಿತ್ಯವೂ ಕೂಡ ತುಳಸಿಯನ್ನು ಪೂಜಿಸುವುದು ಕಾಣುತ್ತಿದ್ದರು, ಅಷ್ಟು ಶಕ್ತಿ ಇದಕ್ಕೆ ತುಳಸಿಗೆ ಇಂದು ಯಾಕೆ ಜಾಸ್ತಿ ಎಂಬುದಾದರೆ ತುಳಸಿಯ ಮಹಿಮೆಗೇನೆಂದರೆ ತುಲಂ ಸ್ಯಾತಿ ಇತಿ ತುಳಸಿ ಅಂತ. ಅಂದರೆ ತುಳಸಿಯ ಮಹಿಮೆ ಹೇಳ್ತಾರೆ, ತುಳಸಿ ತುಲನರಹಿತಳು, ಅವಳನ್ನು ಇಷ್ಟೇ ಶಕ್ತಿ ಉಂಟು ಅಂಥೇಳಿ ಅವಳನ್ನು ನಾವು ತುಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವಳ ಶಕ್ತಿ ಎಷ್ಟೆಂಬುದನ್ನು ಯಾರಿಗೆ ಊಹಿಸಲಿಕ್ಕೂ ಕೂಡ ಸಾಧ್ಯವೇ ಇಲ್ಲ. ಅಂತಹ ವಿಶೇಷವಾದಂತಹ ಶಕ್ತಿ ಸಂಪನ್ನಳು ಆಕೆಯಾಗಿದ್ದಾಳೆ. ತುಳಸಿ ಅರ್ಚನೆಯ ಸಾಧನಗಳಲ್ಲಿ ತುಳಸಿಯ ತುಲನಕ್ಕೆ ಸಮಾನವಾದದ್ದು ಮತ್ತೊಂದು ಪತ್ರವಾಗಲಿ ಪುಷ್ಪವಾಗಲಿ ಎಲ್ಲೂ ಇಲ್ಲ. ಯಾಕಂದರೆ ತುಳಸಿಗೆ ಸಮಾನವಾದಂಥ ಒಂದು ಪತ್ರ ಪುಷ್ಪ ಇತ್ಯಾದಿಗಳು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ತುಳಸಿ ಬಹಳ ಶ್ರೇಷ್ಠವಾದಂತಹ ಒಂದು ಪತ್ರವಾಗಿದ್ದಾಳೆ. ಹಾಗೆ ಯಾಕೆ ಹೀಗಾಗಿ ಇದನ್ನು ತುಳಸಿ ಎಂಬ ನಾಮದಿಂದ ಜ್ಞಾನಿಗಳು ಹೇಳಿದ್ದಾರೆ, ಯಾಕಂದರೆ ಅದನ್ನು ತುಲನೆ ಮಾಡಲಿಕ್ಕೆ ಸಾಧ್ಯವಾಗದ್ದರಿಂದ ಈಕೆ ತುಳಸಿಯಾಗಿದ್ದಾಳೆ. ಸಂಸ್ಕೃತದಲ್ಲಿ ತುಳಸಿ ಹೇಳುವಂಥದ್ದು, ನಾವು ಕನ್ನಡದಲ್ಲಿ ತುಳಸಿ ಅಂತ ಹೇಳಿದರೂ ಅದೇನು ತಪ್ಪು ಅಂತ ಅನ್ನಿಸುವುದಿಲ್ಲ. ಹಾಗಾಗಿ ಇದು ತುಲನೆಗೆ ಸಿಗದವಳಾದ್ದರಿಂದ ಈಕೆ ತುಳಸಿಯಾಗಿದ್ದಾಳೆ. ಹಾಗೆ ತುಳಸಿ ವೃಕ್ಷದ ಮೂಲ ಭಾಗದಲ್ಲಿ ಈ ತುಳಸಿಗೆ ವಿಶೇಷತೆ ಏನಂದರೆ ತುಳಸಿ ವೃಕ್ಷದ ಮೂಲ ಭಾಗದಲ್ಲಿ ಎಲ್ಲ ತೀರ್ಥಗಳು ಅಲ್ಲ ಎಲ್ಲ ಕ್ಷೇತ್ರದ ತೀರ್ಥಗಳು ಅಲ್ಲಿ ಆ ಪುಣ್ಯ ಅಂತ ಹೇಳುವಂಥದ್ದು ಇದೆ. ಮಧ್ಯಭಾಗದಲ್ಲಿ ಎಲ್ಲ ದೇವರ ಸನ್ನಿಧಾನ ಅಂತ ಹೇಳುವಂಥದ್ದು ಇದೆ. ತುಳಸಿಯ ಮೇಲ್ಭಾಗದಲ್ಲಿ ವೇದಗಳು ಆವಿರ್ಭವಿಸಿದೆ, ನಾವು ಚತುರ್ವೇದ ಅಂತ ಹೇಳ್ತೇವೆ, ಆ ಚತುರ್ವೇದದ ಸಾರಗಳು ಈ ತುಳಸಿಯ ಮೇಲ್ಗಡೆ ಇದೆ. ಹಾಗೆ ಈ ಮೂರು ವಿಚಾರಗಳು ತುಳಸಿ ಒಬ್ಬಳಲ್ಲೇ ಇರುವುದರಿಂದ ಇವಳ ಒಂದು ಶಕ್ತಿಗೆ ತುಲನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ತುಳಸಿಯ ಮಹಿಮೆ ಅಂತ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತದೆ. ಆದ್ದರಿಂದ ತುಳಸಿಯನ್ನು ನಾವು ದಿನನಿತ್ಯವೂ ಪೂಜಿಸಬೇಕು, ದಿನನಿತ್ಯವೂ ನಮಸ್ಕರಿಸಬೇಕು. ತುಳಸಿ ವೃಕ್ಷದ ಬುಡಗೆ ಮೃತ್ತಿಕೆಯು ಕೂಡ ಶ್ರೇಷ್ಠವಾದದ್ದು, ಕೇವಲ ತುಳಸಿ ಮಾತ್ರ ಶ್ರೇಷ್ಠ ಅಲ್ಲ, ತುಳಸಿ ವೃಕ್ಷದ ಮೃತ್ತಿಕೆಯು ಕೂಡ ಬಹಳ ವಿಶೇಷವಾದದ್ದು. ಯಾರಾದರೂ ತುಳಸಿ ಕಟ್ಟೆಯಲ್ಲಿರುವಂತಹ ತುಳಸಿಯ ಬುಡದಲ್ಲಿರುವಂತಹ ಮೃತ್ತಿಕೆ ಅಂತೇಳಿದರೆ ಮಣ್ಣು, ಮಣ್ಣನ್ನು ತಂದು ಪ್ರಸಾದ ರೂಪದಲ್ಲಿ ಮನೆಯೊಳಗೆ ನೀವು ತಂದೇನಾದರೂ ಇಟ್ಟಿತು ಅಂತಾದರೆ ಅಂತಹವರ ಮನೆಯೊಳಗೆ ಅಲ್ಲಿ ಯಮಕಿಂಕರನ್ನು ಪ್ರವೇಶಿಸಲಾರ, ಅಂದರೆ ಅವರ ಮನೆಯಲ್ಲಿ ಅಪಮೃತ್ಯು ಉಂಟಾಗಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನೋಡಿ ವಿಶೇಷವಾದಂಥ ವಿಚಾರ. ಇದನ್ನು ಜನರು ಅರಿತುಕೊಂಡು ಇಂತಹ ಕಾರ್ಯವನ್ನು ಕಾರ್ಯಕಾರಕ್ಕೆ ನಾವು ಮಾಡ್ತಾ ಬಂದಾಗ ನಮಗೆ ವಿಶೇಷವಾಗಿ ಭಗವಂತನ ಅಲ್ಲಿ ಒಲುಮೆ ನಮಗೆ ಸಿಗ್ತದೆ. ಹಾಗಾಗಿ ಈ ತುಳಸಿಯ ವಿಚಾರವನ್ನು ತಿಳಿದಂಥ ನೀವೆಲ್ಲರೂ ಕೂಡ ದಿನನಿತ್ಯವೂ ತುಳಸಿಯನ್ನು ಪೂಜಿಸುವುದೊಂದಿಗೆ ಆಕೆಯನ್ನು ಆರಾಧನೆ ಮಾಡುವುದರೊಂದಿಗೆ ಆಕೆಯ ಹಿರಿಮೆ ಏನೆಂಬುದನ್ನು ತಿಳಿದುಕೊಂಡು ಆಕೆಯನ್ನು ಪೂಜಿಸಿದಾಗ ನಾವು ವಿಶೇಷವಾಗಿ ಸಂಪನ್ನರಾಗಲಿಕ್ಕೆ ಸಾಧ್ಯ ಉಂಟು, ಆಕೆಯ ಕೃಪೆಗೆ ಪಾತ್ರರಾಗಲಿಕ್ಕೆ ಸಾಧ್ಯ ಉಂಟು ಹೇಳುತ್ತಾ ವೀಕ್ಷಕರೆಲ್ಲರಿಗೂ ಕೂಡ ಆಕೆಯನ್ನು ಪೂಜಿಸಿ ಕೃತಾರ್ಥರಾಗಿ ಎಂಬುದಾಗಿ ಮತ್ತೊಮ್ಮೆ ಹೇಳುತ್ತಾ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.